ಜಾನ್ ಮತ್ತು ಸಮ್ಮರ್ ಅನ್ನೋ ಅಮೇರಿಕಾದ ಕಪಲ್ಸ್ ತಮ್ಮ ಮಗುವಿಗೆ ಬಾಡಿಗೆ ತಾಯಿಯನ್ನ ಹುಡ್ಕೋದಕ್ಕೆ ಅಂತ ರಾಜಸ್ಥಾನಕ್ಕೆ ಬರ್ತಾರೆ. ಬಾಡಿಗೆ ತಾಯಿ ಅಂದ್ರೆ ಸರೋಗೇಟ್ ಮದರ್. ಸಮ್ಮರ್ಗೆ ಗರ್ಭಿಣಿ ಆಗುವಂತಹ ಸಾಧ್ಯತೆಗಳು ಇರೋದಿಲ್ಲ. ಆದ್ರಿಂದ ಸಮ್ಮರ್ ಮತ್ತು ಜಾನ್ IVF ತಂತ್ರಜ್ಞಾನ ಬಳಸಿ ಕೃತಕ ಗರ್ಭಧಾರಣೆಯ ಮೂಲಕ ಮಗುವನ್ನ ಪಡೆಯೋದಕ್ಕೆ ಡಿಸೈಡ್ ಮಾಡಿರ್ತಾರೆ. ಅದಕ್ಕಾಗಿ ಅವ್ರಿಗೆ ಒಬ್ಬಳು ಯಂಗ್ ಅಂಡ್ ಫಿಟ್ ಆಗಿರುವಂತಹ ಹುಡುಗಿ ಬೇಕಾಗಿರ್ತಾಳೆ. ಈ ಅಮೆರಿಕಾ ಜೋಡಿ ಡ್ರೈವರ್ ಬಾನುವನ್ನ ಬಾಡಿಗೆ ತಾಯಿಯನ್ನ ಹುಡುಕೋದಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು, ನಾವು ಫ್ಯಾಮಿಲಿ ಇದ್ದ ಹಾಗೆ, ಆದ್ರೆ ನಾನು ಬಡವ, ದುಡ್ಡು ಬೇಕು ಅಂತ ಕೇಳ್ತಾನೆ. 5-10 ಸಾವಿರಗಳಲ್ಲಿ ಬಾನು ದುಡ್ಡು ಕೇಳಿರ್ತಾನೆ. ಆದ್ರೆ ಅವನಿಗೆ 5 ಲಕ್ಷ ಕೊಡ್ತೀವಿ ಅಂತ ಅಮೆರಿಕಾದ ಜೋಡಿ ಹೇಳ್ತಾರೆ. ಹೀಗೆ ಮುಂದುವರೆದು ತುಂಬಾ ಜನ ಹುಡುಗಿರನ್ನ ನೋಡಿರ್ತಾರೆ. ಆದ್ರೆ ಅವ್ರಿಗೆ ಯಾರು ಸೂಟ್ ಆಗುವಂತ ಫಿಟ್ ಆಗಿರೋ ಯಂಗ್ ಹುಡುಗಿ ಸಿಕ್ಕಿರೋಲ್ಲ. ರಾಜಸ್ಥಾನದ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಅವತ್ತಿನ ಸಂಜೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಮಿಮಿಯನ್ನ ನೋಡ್ತಾರೆ. ಮಿಮಿ ಒಮ್ಮೆ ಮೋನಾಲಿಸಾ ತರ, ಮತ್ತೊಮ್ಮೆ ಲೋಲಿಟಾ ತರ ಕಾಣಿಸುವಂತಹ ಸುಂದರ ಕಾದಂಬರಿ. ಅಡಿಯಿಂದ ಮುಡಿವರೆಗೂ ಅಂದವನ್ನ ತುಂಬಿಕೊಂಡಿರುವಂತಹ ಪರಮ ಸುಂದರಿ. ಯಾವುದೇ ಬಂಧಗಳಿಗೂ ಸಿಲುಕೊಳ್ಳದೆ ಸ್ವತಂತ್ರವಾಗಿ ಬದುಕೋಳು. ಒಡವೆಗಳಿಗಿಂತ ಹೆಚ್ಚು ಕನಸನ್ನ ಇಷ್ಟಪಡೋಳು. ಹಿಂದೆ ಬರುವಂತಹ ಹುಡುಗರಿಗಿಂತ ಹೆಚ್ಚು ಬೆಳ್ಳಿ ಪರದೆಯ ಮೇಲೆ ಒಲುವಿರೋಳು. ಇವಳೆ ನಮ್ಮ ಸಿನಿಮಾದ ಹೀರೋಯಿನ್ ಮಿಮಿ, ಮಿಮಿ ರಾಥೋಡ್. ರಣವೀರ್ ಫ್ಯಾನ್ಗಳಾದ ಮಿಮಿಗೆ ಮುಂಬೈಗೆ ಹೋಗಿ ಬಾಲಿವುಡ್ ನಲ್ಲಿ ಹೀರೋಯಿನ್ ಆಗಿ ಮಿಂಚಬೇಕು ಅನ್ನೋದು ದೊಡ್ಡ ಕನಸು. ಮುಂಬೈನ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದ ಜಾಲಿ ಮಿಮಿಗೆ ಚಾನ್ಸ್ ಕೊಡಿಸೋದಾಗಿ ಹೇಳಿರ್ತಾನೆ. ಅದಕ್ಕಾಗಿ ಒಂದು ಫೋಟೋಶೂಟ್ ಮಾಡಿಸ್ಬೇಕು. ಫೋಟೋಶೂಟ್ಗೆ 5 ಲಕ್ಷ ರೂಪಾಯಿ ದುಡ್ಡು ಅರೇಂಜ್ ಮಾಡಿಕೊಂಡು ಮುಂಬೈಗೆ ಆದಷ್ಟು ಬೇಗ ಬಾ ಅಂತ ಮಿಮಿಗೆ ಜಾಲಿ ಹೇಳಿರ್ತಾನೆ. 10 ಲಕ್ಷ ಕೊಟ್ಟರೆ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡೋದಾಗಿ ಹೇಳಿರ್ತಾನೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿ ಸಾವಿರಗಳಲ್ಲಿ ಸಂಪಾದನೆ ಮಾಡ್ತಿದ್ದ ಮಿಮಿಗೆ ಫೋಟೋಶೂಟ್ ಮಾಡಿಸೋದಕ್ಕೆ 5 ಲಕ್ಷ ರೂಪಾಯಿ ದುಡ್ಡನ್ನು ಅರೇಂಜ್ ಮಾಡೋದು ಅನಿವಾರ್ಯ ಆಗಿರುತ್ತೆ. ಹೋಟೆಲ್ನಲ್ಲಿ ಮಿಮಿಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ ಅಮೆರಿಕನ್ ಜೋಡಿ ಜಾನ್ ಮತ್ತು ಸಮ್ಮರ್ ತಮಗೆ ಮಿಮಿಯ ತರಹದ ಹುಡುಗಿ ಬಾಡಿಗೆ ತಾಯಿಯಾಗಿ ಸಿಗಬಹುದಾ ಅಂತ ಡ್ರೈವರ್ ಬಾನುವನ್ನ ಕೇಳ್ತಾರೆ. ಅದಕ್ಕೆ ಬಾನು, ಮಿಮಿ ತರಹದ ಹುಡುಗಿ ಯಾಕೆ, ಮಿಮಿನೇ ಸಿಗ್ತಾಳೆ, ಆದ್ರೆ ಅವಳಿಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾನೆ. ನಂತರ ಮಿಮಿಯನ್ನ ಬಾಡಿಗೆ ತಾಯಿಯಾಗಲು ಒಪ್ಪಿಸೋದಕ್ಕೆ ಅವಳ ಹಿಂದೆ ಬೀಳ್ತಾನೆ ಬಾನು. ತನ್ನ ಟ್ಯಾಕ್ಸಿಯಲ್ಲಿ ಮಿಮಿ ಮತ್ತು ಅವಳ ಫ್ರೆಂಡ್ ಸಮಾಳನ್ನ ಡ್ರಾಪ್ ಮಾಡಲು ಹೋದಾಗ ತಾಯಿ ಮತ್ತು ಮಗುವಿನ ಸಂಬಂಧದ ಬಗ್ಗೆ ಹೇಳ್ತಾನೆ. ಮಿಮಿ ಬಾನು ಕೆನೆಗೆ ಹೊಡೆದು ಅವನನ್ನ ಬೈದು ಕಳುಹಿಸ್ತಾಳೆ. ಹೀರೋಯಿನ್ ಆಗ್ಬೇಕನ್ನೋ ತನ್ನ ಕನಸು ಬೇಗ ನನಸಾಗ್ಲಿ ಅಂತ ಮಿಮಿ ದಿನಕ್ಕೆ 2 ಸಲ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾಳೆ. ಮಿಮಿ ದೇವರನ್ನ ಕೇಳೋದನ್ನ ಅವಳ ಹಿಂದೆ ಬಿದ್ದಿದ್ದ ಬಾನು ಕೇಳಿಸ್ಕೊಳ್ತಾನೆ. ಮಿಮಿಯನ್ನ ಬೇಡ್ಕೊಂಡು ಅವಳ ಜೊತೆ ಮಾತನಾಡಿ ಸರೋಗಿಸಿ ಬಗ್ಗೆ ಹೇಳ್ತಾನೆ. ಹಿಂದಿನ ದಿನ ತಾನು ಅಮೆರಿಕಾದ ಜೋಡಿಗೆ ನಿನ್ನಿಂದ ಮಗು ಬೇಕು ಅಂತ ಹೇಳಿದ್ದನ್ನ ಅಮೆರಿಕಾದವನ ಜೊತೆಗೆ ಮಲಗೋ ತರ ಹೇಳಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಸರಿಯಾಗಿ ಬಾರಿಸಿರ್ತಾಳೆ. ಅಮೆರಿಕಾದವನು ನಿನ್ನನ್ನ ಟಚ್ ಕೂಡ ಮಾಡಲ್ಲ, ನಿನ್ನ ಗರ್ಭದಲ್ಲಿ ಅವರ ಮಗು ಬೆಳೆಸಿ 9 ತಿಂಗಳ ನಂತರ ಅವರಿಗೆ ಅವರ ಮಗುವನ್ನ ಕೊಡೋದಷ್ಟೇ ನಿನ್ನ ಕೆಲಸ ಅಂತ ಹೇಳ್ತಾನೆ. ಆದ್ರೂ ನಾನು ಹೀರೋಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನನ್ನು ಅಮ್ಮ ಆಗುವಂತಿಯಲ್ಲ ಅಂತ ಹೇಳಿ ಮಿಮಿ ಹೋಗಿರ್ತಾಳೆ. 20 ಲಕ್ಷ ಸಿಗುತ್ತೆ, ಬಾಲಿವುಡ್ಗೆ ಹೋಗ್ಬೇಕು ಅಂತ ದೇವರಲ್ಲಿ ಬೇಡ್ಕೋತಿದ್ದೆ ಅಲ್ವಾ, ದೇವರು ಎಲ್ಲ ಕೊಟ್ಟಿದ್ದಾನೆ, ಯೋಚನೆ ಮಾಡು ಅಂತ ಬಾನು ದುಡ್ಡಿನ ಬಗ್ಗೆ ಮಿಮಿಗೆ ಹೇಳ್ತಾನೆ. 20 ಲಕ್ಷ ಅಂದ್ಕೂಡ್ಲೆ ಮಿಮಿ ಒಂದು ಸ್ವಲ್ಪ ಯೋಚಿಸ್ತಾಳೆ. ತನ್ನ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಬಾನು ಹೇಳಿದ ಕೆಲಸ ಒಪ್ಕೊಂಡ್ರೆ ಒಂದೇ ಬಾರಿಗೆ 20 ಲಕ್ಷ ಸಿಗುತ್ತೆ. ತಾನು ಹೀರೋಯಿನ್ ಆಗಬೇಕು ಅನ್ನೋ ಕನಸು ಬೇಗ ನನಸು ಮಾಡ್ಕೋಬಹುದು ಅನ್ನೋ ಯೋಚನೆಯನ್ನ ತನ್ನ ಸ್ನೇಹಿತೆ ಸಮಾಳ ಹತ್ರ ಹಂಚ್ಕೋತಾಳೆ. ಸಮ ಮಿಮಿ ಹೇಳೋದನ್ನ ಒಪ್ಕೊಳ್ಳೋದಿಲ್ಲ. ಇಬ್ರು ಮಾತಾಡಿ ಒಂದ್ಸಲ ಅಮೆರಿಕಾದ ಜೋಡಿಯನ್ನ ಭೇಟಿ ಮಾಡಿ ಮಾತಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಮಿಮಿ ಮತ್ತು ಸಮ ಜಾನ್ ಮತ್ತು ಸಮ್ಮರ್ನ ಭೇಟಿ ಮಾಡಿ ಅವರು ನಿಜವಾಗ್ಲೂ 20 ಲಕ್ಷ ದುಡ್ಡು ಕೊಡ್ತಾರಾ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಅವ್ರಿಗೆ ಮಿಮಿಯ ತರ ಫಿಟ್ ಆಗಿರೋ ಹೆಲ್ತಿ ಆಗಿರೋ ಹುಡುಗಿನೇ ಬೇಕು, ಆಗ ಆರೋಗ್ಯವಂತ ಮಗು ಪಡಿಬೋದು ಅಂತ ಅವ್ರು ಹೇಳ್ತಾರೆ. ಮಿಮಿ ತನಗೆ ದುಡ್ಡು ಯಾವಾಗ ಕೊಡ್ತೀರಾ ಅಂತ ತನ್ನ ಡೌಟ್ಗಳನ್ನೆಲ್ಲ ಕೇಳಿ ಸರೋಗಸಿಗೆ ಒಪ್ಕೋತಾಳೆ. ನಂತರ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಮಿಮಿಗೆ ಬಾಡಿಗೆ ತಾಯಿ ಆಗಬಹುದಾ ಅನ್ನೋದನ್ನ ಡಾಕ್ಟರ್ ಇಂದ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆದ್ರೆ ತಾನು ತಾಯಿ ಆದ್ರೆ ಮನೆಯಲ್ಲಿ ಗೊತ್ತಾಗುತ್ತೆ, ಮನೆಯವ್ರಿಗೆ ಆ ವಿಷಯ ಗೊತ್ತಾಗದ ಹಾಗೆ 9 ತಿಂಗಳು ಕಳೆಯೋದು ಹೇಗೆ ಅಂತ ಯೋಚನೆ ಮಾಡ್ತಾಳೆ. ಎಲ್ಲರ ತರ ಯೋಚನೆ ಮಾಡಿ ಕೊನೆಗೆ ತನ್ನ ಸ್ನೇಹಿತೆ ಸಮ ಮನೆಯಲ್ಲೇ ಉಳಿದುಕೊಳ್ಳಲು ನಿರ್ಧಾರ ಮಾಡ್ತಾಳೆ. ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರದ ಪ್ರೊಸೀಜರ್ ಆಗಿ ಕೆಲವು ದಿನಗಳ ನಂತರ ಮಿಮಿ ಗರ್ಭ ಧರಿಸ್ತಾಳೆ. ನಂತರ ಮನೆಯಲ್ಲಿ 9 ತಿಂಗಳ ತನಕ ತಾನು ಒಂದು ಸಿನಿಮಾ ಸಲುವಾಗಿ ಹೋಗ್ತಿರೋದಾಗಿ ಹೇಳ್ತಾಳೆ. ಮನೆಯಲ್ಲಿ ಸಿನಿಮಾ ಶೂಟಿಂಗ್ ಇದೆ ಅಂತ ಹೇಳಿ ಸಮ ಮನೆಯಲ್ಲಿ ಮಿಮಿ ಉಳ್ಕೊಳ್ತಾಳೆ. ಬಾನು ಕೂಡ ಅವ್ರ ಜೊತೆಯಲ್ಲಿ ಮಿಮಿಯ ಗಂಡ ಅಂತ ಹೇಳ್ಕೊಂಡು ಅವ್ರ ಜೊತೆಯಲ್ಲೇ ಉಳ್ಕೋತಾನೆ. ಮಿಮಿ ತನ್ನ ಪ್ರೆಗ್ನೆನ್ಸಿ ದಿನಗಳನ್ನ ಖುಷಿಯಿಂದ ಕಳೀತಾ ಇರ್ತಾಳೆ.
ಕೆಲವು ತಿಂಗಳುಗಳ ನಂತರ ಜಾನ್ ಮತ್ತು ಸಮ್ಮರ್ ಅಮೆರಿಕಾದಿಂದ ವಾಪಸ್ ಬರ್ತಾರೆ. ಮಿಮಿಯನ್ನ ಕಂಡು ಅವಳ ಗರ್ಭದಲ್ಲಿ ಬೆಳೀತಾ ಇರುವಂತಹ ತಮ್ಮ ಮಗುವಿನ ಚಲನೆಯನ್ನ ಫೀಲ್ ಮಾಡ್ತಾರೆ. ಅವ್ರಿಗೆ ಬಹಳ ಖುಷಿ ಆಗುತ್ತೆ, ತಾವು ಉತ್ತಮ ತಂದೆ ತಾಯಿ ಆಗ್ತೀವಿ ಅಂತ ತಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಕನಸುಗಳನ್ನ ಹಂಚ್ಕೋತಾರೆ. ತುಂಬಾ ಖುಷಿಯಿಂದ ಡಾಕ್ಟರ್ನ ಭೇಟಿ ಮಾಡಿ ಬರ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ತಾವು ಊಹಿಸಿಕೊಳ್ಳಲಾಗದಂತಹ ವಿಷಯ ಒಂದು ಡಾಕ್ಟರ್ ಇಂದ ತಿಳಿಯುತ್ತೆ. ಮಿಮಿ ಗರ್ಭದಲ್ಲಿ ಇರುವಂತಹ ಮಗು ಮಾನಸಿಕವಾಗಿ ಆರೋಗ್ಯವಾಗಿಲ್ಲ, ಆ ಮಗುವಿಗೆ ಸಮಸ್ಯೆ ಇದೆ, ಹುಟ್ಟುವ ಮಗು ಡಿಸೇಬಲ್ಡ್ ಆಗಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ಈ ವಿಷಯ ಕೇಳಿ ಸಮ್ಮರ್ ಮತ್ತು ಜಾನ್ ತುಂಬಾ ದುಃಖ ಪಡ್ತಾರೆ, ನೊಂದ್ಕೊಳ್ತಾರೆ. ತಮಗೆ ಆರೋಗ್ಯವಂತ ಮಗು ಬೇಕಾಗಿರೋದು, ಹಾಗಾಗಿ ಈ ಮಗು ತಮಗ್ ಬೇಡ ಅಂತ ಭಾನು ಬಳಿ ಹೇಳ್ತಾರೆ. ಭಾನು ಮಿಮಿಯ ಬಗ್ಗೆ ಯೋಚನೆ ಮಾಡ್ತಾನೆ. ಈಗ ಮಗು ಬೇಡ ಅಂತ ಹೇಳಿದ್ರೆ ಆ ಹುಡುಗಿಯಾದ್ರೂ ಏನ್ ಮಾಡ್ಬೇಕು, ಅದು ನಿಮ್ಮ ಮಗು, ನಮ್ ಮಕ್ಕಳು ಹೇಗಿದ್ರು ತಲೆಯ ಮೇಲೆ ಹೊತ್ತು ತಿರುಗ್ತೀವಿ ಅಂತ ಭಾನು ಸಮ್ಮರ್ ಮತ್ತು ಜಾನ್ಗೆ ನಾವು ಮಕ್ಕಳನ್ನ ಹೇಗೆ ಪ್ರೀತಿಸ್ತೀವಿ, ಹೇಗೆ ನೋಡ್ಕೊಳ್ತೀವಿ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾನೆ. ಆದ್ರೆ ತಮ್ಗೆ ಡಿಸೇಬಲ್ಡ್ ಮಗು ಬೇಡ, ಮಗುವನ್ನ ತೆಗೆಸ್ಬಿಡುವಂತೆ ಮಿಮಿಗೆ ಹೇಳು ಅಂತ ಭಾನುಗೆ ಹೇಳಿ ಸಮ್ಮರ್ ಮತ್ತು ಜಾನ್ ಅಮೆರಿಕಾಗೆ ವಾಪಸ್ ಹೊರಟುಬಿಡ್ತಾರೆ. ಭಾನು ಎಷ್ಟೇ ಪ್ರಯತ್ನ ಪಟ್ಟರು ಸಮ್ಮರ್ ಮತ್ತು ಜಾನ್ ತಮ್ಮ ನಿರ್ಧಾರವನ್ನ ಬದಲಾಯಿಸದೇ ಇಲ್ಲ. ಮುಂಬೈಗೆ ಹೋಗಿ ಉಳಿದ್ಕೊಳ್ಳೋದಕ್ಕೆ ಸಮುದ್ರ ತೀರದಲ್ಲಿ ಮನೆ ಮಾಡಬೇಕು, ದುಡ್ಡು ಎಷ್ಟೇ ಆದರೂ ಪರವಾಗಿಲ್ಲ ಅಂತ ಜಾಲಿ ಬಳಿ ಮಿಮಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ತನ್ನ ಮ್ಯೂಸಿಕ್ ವಿಡಿಯೋ ಮಾಡಿ ವೈರಲ್ ಮಾಡೋಣ, ಅದರಲ್ಲಿ ತನ್ನ ಫ್ರೆಂಡ್ ಸಮ ಹಾಡು ಹೇಳಲಿ, ಅವಳು ತುಂಬ ಚೆನ್ನಾಗಿ ಹಾಡು ಹೇಳ್ತಾಳೆ ಅಂತ ಜಾಲಿ ಬಳಿ ತಮ್ಮ ಮುಂದಿನ ಕನಸುಗಳನ್ನು ಖುಷಿಯಾಗಿ ಹಂಚ್ಕೋತಾ ಇರ್ತಾಳೆ ಮಿಮಿ. ಖುಷಿಯಿಂದ ತನ್ನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ದ ಮಿಮಿಗೆ ಭಾನು ಸಮ್ಮರ್ ಮತ್ತು ಜಾನ್ ತಮಗೆ ಮಗು ಬೇಡ, ಅಬಾರ್ಟ್ ಮಾಡಿಸಿ ಅಂತ ಹೇಳಿ ಅಮೆರಿಕಾಗೆ ವಾಪಸ್ ಹೊರಟ್ಬಿಟ್ರು ಅಂತ ಹೇಳ್ತಾನೆ. ಭಾನು ಹೇಳೋದನ್ನ ಕೇಳಿ ಶಾಕ್ ಆದ ಮಿಮಿ ಅಳ್ತಾ ಅವ್ರನ್ನ ಹುಡ್ಕೊಂಡು ಹೋಟೆಲ್ಗೆ ಓಡೋಗ್ತಾಳೆ. ಹೋಟೆಲ್ನಲ್ಲಿ ಅವ್ರು ಇರೋದಿಲ್ಲ. ಸಮ್ಮರ್ ಮತ್ತು ಜಾನ್ಗಾಗಿ ರೋಡ್ನಲ್ಲಿ ಅಳ್ತಾ ಹತಾಶೆಯಿಂದ ಅಲದಾಡ್ತಾಳೆ. ರೋಡ್ ಮಧ್ಯದಲ್ಲಿ ನಿಂತು ರೋದಿಸ್ತಾಳೆ. ಸಮ್ಮರ್ ಮತ್ತು ಜಾನ್ ಅಮೆರಿಕಾಗೆ ಹೋಗಿರ್ತಾರೆ. ಎಷ್ಟೇ ಹುಡುಕಿದ್ರು ಅವರು ಸುಳು ಕೂಡ ಸಿಗೋದಿಲ್ಲ. ಈ ಎಲ್ಲ ವಿಷಯಗಳು ಮಿಮಿಯ ಮನೆಯವ್ರಿಗೆ ತಿಳಿಯುತ್ತೆ. ಮಿಮಿ ಮನೆಗೆ ಹೋಗ್ತಾಳೆ. ಶೂಟಿಂಗ್ ಅಂತ ಸುಳ್ಳು ಹೇಳಿ ಹೋಗಿ ಎಂತ ಕೆಲಸ ಮಾಡಿದ್ಯಾ, ನಮ್ಮ ಕುಟುಂಬದ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಿದ್ಯಾ ಅಂತ ಮಿಮಿಯ ತಂದೆ ತಾಯಿ ತಮ್ಮ ತಮ್ಮ ದುಃಖವನ್ನ ಹೊರಹಾಕ್ತಾರೆ. ಇವೆಲ್ಲವನ್ನ ನಮ್ಗೆ ಹೇಳದೆ ಮುಚ್ಚಿಟ್ಟು ತಪ್ಪು ಮಾಡಿದ್ಯಾ ಅಂತ ಮಿಮಿಯ ಸ್ನೇಹಿತೆ ಸಮಾಳಿಗೂ ಬೈತಾರೆ. ಮನೆತನಕ್ಕೆ ದೊಡ್ಡ ಹೆಸರು ತರ್ತೀನಿ, ನಮ್ಮ ಮನೆತನದ ಕಲೆ ಬಗ್ಗೆ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆತನದ ಹೆಸರು ಹಾಳು ಮಾಡಿದೆ. ನಮ್ಮ ಕುಟುಂಬದ ಹೆಸರು, ಮರ್ಯಾದೆ, ಗೌರವ ಎಲ್ಲವನ್ನ ನಾಶ ಮಾಡಿದೆ. ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ ಮೋಸ ಮಾಡಿದೆ ಅಂತ ಮಿಮಿಯ ತಂದೆ ದುಃಖದಿಂದ ತನ್ನ ನೋವನ್ನು ಹೇಳ್ಕೋತಾರೆ. ಈ ಮಗುವಿನ ತಂದೆ ಯಾರು, ಯಾರನ್ನ ಮದುವೆ ಆಗಿದ್ಯಾ, ತಾಯಿಯಾಗಿರೋ ನೀನು ಮದುವೆ ಆದರೂ ಆಗಿದ್ಯಾ ಅಥವಾ ಮದುವೆ ಆಗದೆ ತಾಯಿ ಆಗಿದ್ಯಾ, ಹಾಗೇನಾದರೂ ಆಗಿದ್ರೆ ಆ ಅವಮಾನನ ನಾನು ಸಹಿಸ್ಕೊಳ್ಳೋದಿಲ್ಲ, ಈ ಮನೆಗೆ ಬೆಂಕಿ ಹಾಕಿ ಎಲ್ಲರೂ ಸತ್ತೋಗ್ತೀವಿ ಅಂತ ಮಿಮಿಯ ತಂದೆ ಕೋಪದಲ್ಲಿ ಹೇಳ್ತಾರೆ. ಮಗುವಿನ ತಂದೆ ಯಾರು ಅಂತ ತಂದೆ ತಾಯಿ ಇಬ್ರು ಒತ್ತಾಯದಿಂದ ಕೇಳಿದಾಗ ಭಾನುವಿನ ಕಡೆ ಕೈ ತೋರಿಸ್ತಾಳೆ ಮಿಮಿ. ಎಲ್ಲರೂ ಆಶ್ಚರ್ಯದಿಂದ ಭಾನು ಕಡೆ ನೋಡ್ತಾರೆ. ಮಿಮಿಯ ತಂದೆ ವಯಸ್ಸಿನಂತೆ ಕಾಣೋ ಭಾನುವನ್ನ ಇವಳು ಯಾಕೆ ಮದುವೆ ಆದ್ಲು, ಭಾನು ಮುಸ್ಲಿಂ, ಅವನಿಗೆ ಮದುವೆ ಆಗಿದೆ ಅಂತ ಅವರು ಮನೆಯ ಹುಡುಗ ಹೇಳಿದಾಗ ಎಲ್ಲರಿಗೂ ಮತ್ತೊಂದು ಶಾಕ್ ಆಗುತ್ತೆ. ಭಾನು ತನ್ನ ಐ ಡಿ ತೋರಿಸಿ ತಾನು ಹಿಂದೂ ಅಂತ ಹೇಳ್ತಾನೆ. ಆಗ ಮನೆಯವರಿಗೆಲ್ಲ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರ ತಮ್ಮ ಮಗಳು ಗರ್ಭಿಣಿ, ಈಗ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಹಳೆಯದನ್ನ ಮರೆತು ಅವಳನ್ನ ಆರೈಕೆ ಮಾಡಬೇಕು, ಮನೆಗೆ ಮಗು ಬರ್ತಿದೆ ಅಂತ ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಭಾನುವಿಗೆ ಮಾತ್ರ ಸಂಕಷ್ಟ ಪರಿಸ್ಥಿತಿ, ಯಾಕಂದ್ರೆ ಅವನು ಮದುವೆ ಆಗಿ ಹೆಂಡತಿ ಇರ್ತಾಳೆ. ಇದನ್ನ ಭಾನು ಮಿಮಿಗೆ ಹೇಳ್ತಾನೆ, ತನಗೆ ಮಗು ಆದ್ರೆ ನೀನೇ ಅದನ್ನ ನೋಡ್ಕೋ, ನನಗೆ ಮಗು ಬೇಡ, ನಿನ್ನಿಂದಾನೇ ಈ ತರ ಎಲ್ಲ ಆಗಿದ್ದು ಅಂತ ಭಾನುವಿಗೆ ಬೈತಾಳೆ. ಆಗ ಸಮ ಮಗುವನ್ನ ನಾನು ನೋಡ್ಕೋತೀನಿ, ನೀನ್ ಮುಂಬೈಗೆ ಹೋಗಿ ಹೀರೋಯಿನ್ ಆಗು ಅಂತ ಶಾಂತವಾಗಿ ಹೇಳ್ತಾಳೆ. ಜನ ಏನಂತಾರೆ ಅಂತ ಮಿಮಿ ಪ್ರಶ್ನೆ ಮಾಡ್ತಾಳೆ. ಮದುವೆ ಆದ ಗಂಡ ಮೂರ್ ಸಲಿ ತಲಾಕ್ ಅಂತ ಹೇಳಿ ನನ್ನನ್ನ ಬಿಟ್ಟು ಹೋದಾಗ ಎಲ್ಲಿ ಹೋಗಿದ್ರು ಈ ಜನ ಅಂತ ಸಮ ತನ್ನ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೋತಾಳೆ. ಮಿಮಿ ತನ್ನ ಮನೆಯಲ್ಲೇ ಉಳ್ಕೋತಾಳೆ. ಅವಳ ಜೊತೆಯಲ್ಲಿ ಭಾನು ಕೂಡ ವಿಧಿ ಇಲ್ಲದೆ ಉಳಿಬೇಕಾಗಿ ಬರತ್ತೆ. ಮಿಮಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಡಾಕ್ಟರ್ ಅಮೆರಿಕಾದ ಜೋಡಿಯ ಬಗ್ಗೆ ಕೇಳ್ತಾರೆ. ಅವರು ಓಡಿ ಹೋದ್ರು ಅಂತ ಮಿಮಿ ಹೇಳಿದಾಗ ಈ ತರ ಯಾಕೆ ಮಾಡ್ತಾರೆ ಅಂತ ಮರುಗ್ತಾರೆ ಡಾಕ್ಟರ್. ತನಗಾದಾಗೆ ಬೇರೆಯವ್ರಿಗೂ ಮೊದಲು ಆಗಿದೆಯಾ ಅಂತ ಡಾಕ್ಟರ್ನ ಮಿಮಿ ಕೇಳಿದಾಗ ಹಿಂದೆ ಕೆಲವು ಬಾರಿ ಈ ತರ ಮಗು ಬೇಡ ಅಂತ ಹೋಗಿದ್ದು ಇದೆ, ಅದರಲ್ಲೂ ಬೇರೆ ದೇಶದವರೇ ಹೆಚ್ಚು, ಆ ಥರದ ಕೇಸ್ಗಳಲ್ಲಿ ಅಬಾರ್ಷನ್ ಮಾಡಿಸಿದ ಹುಡುಗಿಯರು ಹೆಚ್ಚು ಅಂತ ಡಾಕ್ಟರ್ ಹೇಳ್ತಾರೆ. ಮಗು ನಮ್ಮೊಳಗೆ ಹುಟ್ಟಿ ಬೆಳೆಯುತ್ತೆ, ದೊಡ್ಡದಾಗತ್ತೆ, ಮುಂದೆ ನಾವು ಹೇಳಿದಾಗೆ ಕೇಳಬಹುದು. ಆ ಮಗುವನ್ನು ಪ್ರಪಂಚದಲ್ಲಿ ಕೊಲೆ ಮಾಡಿದ್ರೆ ಅದು ಅಪರಾಧ, ಕ್ರೈಮ್,
ಆದರೆ ಅದೇ ಮಗುವನ್ನ ಗರ್ಭದಲ್ಲೇ ಕೊಲೆ ಮಾಡಿದ್ರೆ ಅಪರಾಧ ಅಲ್ವಾ? ಗರ್ಭದಲ್ಲಿ ಇರೋವಾಗ್ಲೇ ಮಗು ತಮ್ಮದು ಅಂತ ಯಾಕೆ ಅನ್ಕೊಳಲ್ಲ? ಅದು ಹೇಗಾದ್ರೂ ಇರಬಹುದು, ಮಗು ಮಗುನೇ ಅಲ್ವಾ ಅಂತ ಡಾಕ್ಟರ್ಗೆ ಪ್ರಶ್ನೆ ಮಾಡ್ತಾಳೆ ಮಿಮಿ. ಡಾಕ್ಟರ್ಗೆ ಉತ್ತರ ತಿಳಿಯಲ್ಲ. ಮಿಮಿ ಭಾನುವನ್ನ ಕೇಳ್ತಾಳೆ, ನೀನು ನನ್ನನ್ನು ಬಿಟ್ಟು ಹೋಗ್ಬೋದಿತ್ತು, ಈ ನನ್ನ ಕಷ್ಟಗಳ ಜೊತೆ ನೀನು ಸಿಗಾಕೊಳ್ಳದೆ ಇರಬೋದಿತ್ತು, ನೀನು ಜೊತೆಯಲ್ಲಿರಬೇಕು ಅಂತ ಏನೂ ಇರಲಿಲ್ಲ, ಆದರೂ ಯಾಕೆ ಬಿಟ್ಟು ಹೋಗಲಿಲ್ಲ? ಹಾಗೆ ಕೇಳಿದಾಗ ಭಾನು ಹೇಳ್ತಾನೆ, ನಾನು ಒಬ್ಬ ಡ್ರೈವರ್, ದಾರಿ ಸರಿ ಇರಲಿ ಇಲ್ಲದೆ ಇರಲಿ ಏನೇ ಆದರೂ ನಮ್ಮ ಪ್ಯಾಸೆಂಜರ್ಗಳನ್ನ ಅವರವರ ಜಾಗಕ್ಕೆ ತಲುಪಿಸೆ ನಾನು ವಾಪಸ್ ಹೋಗೋದು, ಅದು ನನ್ನ ಕರ್ತವ್ಯ ಅಂತ ಭಾನು ತನ್ನ ಕೆಲಸದ ಬಗ್ಗೆ ಹೇಳ್ತಾನೆ. ಮಿಮಿಯ ಮನೆಯಲ್ಲಿ ತುಂಬ ಸಡಗರದಿಂದ ಅವಳ ಸೀಮಂತ ನಡೆಯುತ್ತೆ. ಅವಳಿಗೆ ಒಂದು ಗಂಡು ಮಗು ಕೂಡ ಆಗುತ್ತೆ. ಸಮ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾಳೆ. ಮಗು ಆರೋಗ್ಯವಾಗೇ ಇರುತ್ತೆ, ಹಿಂದೆ ಮಾಡಿದ ಟೆಸ್ಟ್ ತಪ್ಪಾಗಿರ್ಬೋದು ಅಂತ ಡಾಕ್ಟರ್ ಹೇಳ್ತಾಳೆ. ತನ್ನ ಮಗುವನ್ನು ನೋಡಿದ ಮಿಮಿ ಭಾವುಕಳಾಗ್ತಾಳೆ. ಆ ಮಗು ತನ್ನ ಕೈಯನ್ನು ಹಿಡ್ಕೊಂಡಾಗ ಅದರ ಸ್ಪರ್ಶ ಹೊಸದೊಂದು ಅನುಭವವನ್ನು ನೀಡುತ್ತೆ. ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ಎಲ್ಲರೂ ಮಗುವನ್ನು ನೋಡಿ ಖುಷಿ ಪಡ್ತಾರೆ, ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ. ಯಾಕಂದರೆ ಮಗು ತುಂಬ ಬೆಳ್ಳಗಿರುತ್ತೆ. ಈ ಊರಲ್ಲೇ ಎಲ್ಲೂ ಇಲ್ಲದಂತಹ ಸುಂದರವಾದ ಮೊಮ್ಮಗು ನಮಗೆ ಕೊಟ್ಟಿದೆಯಾ ಅಂತ ಮಿಮಿಯ ತಾಯಿ ಸಂತೋಷ ಪಡ್ತಾಳೆ. ತುಂಬ ಬೆಳ್ಳಗೆ ಕೆಂಪಗೆ ಹುಟ್ಟಿದ ಮಿಮಿಯ ಮಗುವಿನ ಬಗ್ಗೆ ಊರಲ್ಲಿ ಎಲ್ಲರೂ ಮಾತಾಡ್ತಾರೆ. ಭಾನು ಕೆಲವು ತಿಂಗಳಿಂದ ಮನೆಗೆ ಹೋಗಿರಲ್ಲ ಅಂತ ಅವನನ್ನು ಹುಡ್ಕೊಂಡು ಹೆಂಡತಿ ಮತ್ತು ತಾಯಿ ಮಿಮಿಯ ಮನೆಗೆ ಬರ್ತಾರೆ. ಅಲ್ಲಿ ಭಾನುವಿಗೆ ತುಂಬ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ಭಾನುವಿನ ನಿಜವಾದ ಹೆಂಡತಿ ಮತ್ತು ಅವನ ತಾಯಿಗೆ ಸತ್ಯವನ್ನ ಹೇಳೋ ಪ್ರಯತ್ನ ಮಿಮಿಗೆ ಒದಗಿ ಬರುತ್ತೆ. ಭಾನು ಸತ್ಯವನ್ನ ಹೇಳುವಂತೆ ಮಿಮಿಯನ್ನ ಕೇಳ್ಕೊತಾನೆ. ಆಗ ಮಿಮಿ ಆದದ್ದನ್ನೆಲ್ಲ ಹೇಳ್ತಾಳೆ. ತಾನು ದುಡ್ಡಿಗೋಸ್ಕರ ಬಾಡಿಗೆ ತಾಯಿಯಾಗಲು ಒಪ್ಪಿದ್ದು, ನಂತರ ಅಮೆರಿಕದ ಜೋಡಿ ಮಗುವಿನ ಆರೋಗ್ಯದ ಬಗ್ಗೆ ಅನುಮಾನ ಪಟ್ಟು ಓಡ್ ಹೋಗಿದ್ದು ಎಲ್ಲವನ್ನ ಮಿಮಿ ಹೇಳ್ತಾಳೆ. ಮಗುವಿಗೆ ನೀನು ಜನ್ಮವನ್ನ ಕೊಟ್ಟಿರೋದ್ರಿಂದ ಅದರ ತಾಯಿ ನೀನು, ಅದು ನಿನ್ನ ಮಗು ಅಂತ ಹೇಳಿ ಮನೆಯವರೆಲ್ಲ ಮಿಮಿ ಮತ್ತು ಮಗುವನ್ನು ಒಪ್ಕೊಳ್ತಾರೆ. ಮಿಮಿ ಮಗುವನ್ನು ಬೆಳೆಸ್ತಾಳೆ. ತಾನು ಹಿಂದೆ ಮಾಡ್ತಿದ್ದ ಡ್ಯಾನ್ಸರ್ ಕೆಲಸವನ್ನು ಮಾಡ್ತಾ ಮಗುವಿನ ಜೊತೆಗೆ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾಳೆ. ಫೇಸ್ಬುಕ್ನಲ್ಲಿ ಮಿಮಿ ತನ್ನ ಮಗುವಿನ ಜೊತೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ ವಿಡಿಯೋ ನೋಡಿ ಜಾನ್ ಮತ್ತು ಸಮ್ಮರ್ ಭಾರತಕ್ಕೆ ವಾಪಸ್ ಬರ್ತಾರೆ. ಮಿಮಿಯ ಮನೆಗೆ ಭೇಟಿ ಕೊಟ್ಟ ಸಮ್ಮರ್ ಮಿಮಿಯನ್ನು ಕ್ಷಮಿಸು ಅಂತ ಕೇಳ್ಕೊತಾಳೆ. ತನ್ನ ಮಗುವನ್ನು ಕ್ಷೇಮವಾಗಿ ನೋಡ್ಕೊಳ್ತಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಅದು ನನ್ನ ಮಗು ಅಂತ ಮಿಮಿ ಹೇಳ್ತಾಳೆ. 4-5 ವರ್ಷ ಆದಮೇಲೆ ಬಂದು ಮಗು ತಮ್ಮದು ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಮಿಮಿ ಸಮ್ಮರ್ಗೆ ಹೇಳ್ತಾಳೆ. ನಾವು ಇಲ್ಲಿಂದ ಹೋದ್ಮೇಲೆ ಮತ್ತೆ ಸರೋಗಿಸಿ ಮೂಲಕ ಮಗುವನ್ನು ಪಡೆಯೋ ಪ್ರಯತ್ನ ಮಾಡಲಿಲ್ಲ, ತುಂಬ ಡಿಸ್ಟರ್ಬ್ ಆಗಿದ್ವಿ, ನಾವು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಆದರೆ ಒಂದು ದಿನ ಫೇಸ್ಬುಕ್ಕಲ್ಲಿ ಒಂದು ಬಿಳಿಯ ಮಗು ಇಂಡಿಯನ್ ತಾಯಿಯ ಜೊತೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದನ್ನು ನೋಡಿದ್ವಿ. ಆ ತಾಯಿ ನೀನು ಅಂತ ಗೊತ್ತಾಯಿತು, ಮಗು ನನ್ನದು ಅಂತ ಸಮ್ಮರ್ ಹೇಳಿದಾಗ ಮಗು ನನ್ನದು, ಮಗುವನ್ನು ಅಬಾರ್ಟ್ ಮಾಡಿಸೋದಕ್ಕೆ ಹೇಳಿ ನೀವು ಓಡ್ ಹೋದ್ರಿ, ನೀವು ರಾಜನ ತಂದೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮಗುವನ್ನು ಹೆತ್ತವಳು ನಾನು, ಅದನ್ನು ಸಾಕಿ ಬೆಳೆಸಿರುವಂತಹ ನಾನು ಅದರ ತಾಯಿ ಅಂತ ಹೇಳ್ತಾಳೆ. ಸಮರ್ ಮತ್ತು ಜಾನ್ ಮಗುವನ್ನು ತಮಗೆ ಕೊಡುವಂತ ಕೇಳ್ಕೊತಾರೆ. ಭಾರತದಿಂದ ಹೋದ್ಮೇಲೆ ತಾವು ತುಂಬ ನೋವು ಅನುಭವಿಸಿದೀವಿ, ರಾಜ್ ನಮ್ಮ ಕೊನೆಯ ಹೋಪ್, ನೀನು ಮತ್ತೆ ತಾಯಿ ಆಗಬಹುದು, ಆದರೆ ನಾನು ಮತ್ತೆ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ರಾಜ್ ನಮ್ಮ ಜೊತೆ ತುಂಬ ಖುಷಿಯಾಗಿರ್ತಾನೆ, ನೀನು ನಿನ್ನ ಭವಿಷ್ಯ ನಿನ್ನ ಕನಸಿಗೋಸ್ಕರ ಬಾಡಿಗೆ ತಾಯಿಯಾಗಲು ಒಪ್ಕೊಂಡಿದ್ದೆ, ರಾಜ್ ಭವಿಷ್ಯಕ್ಕೋಸ್ಕರ ನೀನು ಏನು ಮಾಡೋಕ್ಕಾಗತ್ತೆ, ನಾವು ಅಮೇರಿಕಾದಲ್ಲಿ ರಾಜ್ಗೆ ಉತ್ತಮ ಭವಿಷ್ಯ ನೀಡ್ತೀವಿ ಅಂತ ಹೇಳ್ತಾರೆ. ಸಮ್ಮರ್ ಮತ್ತು ಜಾನ್ ಮಗು ಜೊತೆ ಖುಷಿಯಿಂದ ಆಟ ಆಡ್ತಾರೆ. ಒಬ್ಳು ಬಿಳಿಯ ದೇವತೆ ನಿನ್ನನ್ನು ನನಗೆ ಕೊಟ್ಟು ಹೋದ್ಲು ಅಂತ ಮಿಮಿ ರಾಜ್ಗೆ ಹೇಳಿರ್ತಾಳೆ. ರಾಜ್ ಸಮ್ಮರ್ಳನ್ನು ನೋಡಿ ಮಿಮಿಗೆ ನನ್ನನ್ನು ನೀಡಿದ ಬಿಳಿಯ ದೇವತೆ ನೀವೇ ಅಲ್ವಾ ಅಂತ ಕೇಳ್ತಾನೆ. ಸಮ್ಮರ್ ರಾಜ್ ಜೊತೆ ಖುಷಿಯಾಗಿರೋದನ್ನು ನೋಡಿದ ಜಾನ್, ಸಮ್ಮರ್ ಇಷ್ಟು ಖುಷಿಯಾಗಿರೋದನ್ನು ನಾನು ನೋಡೇ ಇರಲಿಲ್ಲ, ಆ ಮಗು ನಮಗೆ ಸೇರಿತು, ಸಮ್ಮರ್ ಇಲ್ಲಿಂದ ಹೋದ್ಮೇಲೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ಲು, ಈ ಮಗು ನಮ್ಮದು, ಮಗುವಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋದಕ್ಕೆ ಹಿಂಜರಿಯಲ್ಲ, ಕಾನೂನಿನ ರೀತಿ ಹೋರಾಟ ಮಾಡ್ತೀವಿ ಅಂತ ಜಾನ್ ಹೇಳ್ತಾನೆ. ಭಾನು ಜಾನ್ ಮತ್ತು ಸಮ್ಮರ್ ಬಳಿ ಹೋಗಿ ಸಾಯೋದು ತುಂಬ ಸುಲಭ, ಆದರೆ ಬದುಕೋದೇ ಕಷ್ಟ. ಆದರೆ ಮಿಮಿ ಈ ಸಮಾಜದ ಮಧ್ಯೆ ಎಲ್ಲವನ್ನ ಸಹಿಸಿಕೊಂಡು ಬದುಕಿನ ಜೊತೆ ತನ್ನ ಜೊತೆ ತಾನೇ ಹೋರಾಡಿ ತನ್ನ ಕನಸನ್ನು ತ್ಯಾಗ ಮಾಡಿ ಬದುಕಿದಾಳೆ. ಅವಳು ತುಂಬ ಹೋರಾಟ ಮಾಡಿದಾಳೆ. ಮುಂಬೈಗೆ ಹೋಗಿ ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ಲು. ರಾಜ್ ಹುಟ್ಟಿದ ಮೇಲೆ ಎಲ್ಲವನ್ನ ತ್ಯಾಗ ಮಾಡಿದಾಳೆ. ಮಗುವಿಗೋಸ್ಕರ ಮಿಮಿ ಒಂಟಿಯಲ್ಲ, ಅವಳ ಜೊತೆ ನಾವೆಲ್ಲ ಇದ್ದೀವಿ, ನೀವು ಏನೇ ಹೋರಾಟ ಮಾಡಿದ್ರು ನಾವು ಅವಳ ಜೊತೆ ಇದ್ದೇ ಇರ್ತೀವಿ ಅಂತ ಭಾನು ಹೇಳಿ ಕಳಿಸ್ತಾನೆ. ಭಾನು ತನಗೆ ಗೊತ್ತಿರೋ ಲಾಯರ್ ಬಳಿ ಎಲ್ಲವನ್ನ ವಿಚಾರಿಸಿದಾಗ ಈ ಕೇಸ್ ಗೆಲ್ಲೋದು ಕಷ್ಟ ಆಗ್ಬೋದು ಅಂತ ಲಾಯರ್ ಹೇಳ್ತಾನೆ. ಏನೇ ಆದರೂ ಮಗುವನ್ನು ಜಾನ್ ಮತ್ತು ಸಮ್ಮರ್ಗೆ ಕೊಡೋದಿಲ್ಲ, ಮಗುವನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ತಾನು ತನ್ನ ಕಾರನ್ನು ಮಾರಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಮಿಮಿಯ ತಂದೆ
ಮಗುವಿಗೋಸ್ಕರ ತಮ್ಮ ಮನೆಯನ್ನು ಮಾರಿದ್ರು ಸರಿನೇ, ಮಗುವನ್ನು ಅವ್ರಿಗೆ ನೀಡೋದು ಬೇಡ ಅಂತ ಹೇಳ್ತಾರೆ. ಆದರೆ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ಮಿಮಿ. ಈ ನಿರ್ಧಾರ ಎಲ್ಲರಿಗೆ ಆಶ್ಚರ್ಯ ಆಗುತ್ತೆ. ರಾಜ್, ಜಾನ್ ಮತ್ತು ಸಮ್ಮರ್ ಜೊತೆಗೆ ಅಮೆರಿಕಕ್ಕೆ ಹೋಗೋದೇ ಸರಿ. ನನಗೆ ಮುಂಬೈಗೆ ಹೋಗೋದಕ್ಕೆ ದುಡ್ಡು ಬೇಕಿತ್ತು, ಆದರೆ ಮಗು ಬೇಕಾಗಿದ್ದಿದ್ದು ಸಮ್ಮರ್ಗೆ. ನಾನು ಹೀರೋಯಿನ್ ಆಗಬೇಕು ಅಂತ ಬಾಡಿಗೆ ತಾಯಿ ಆಗೋದಕ್ಕೆ ಒಪ್ಕೊಂಡೆ, ಆದರೆ ತಾಯಿ ಆಗಬೇಕು ಅಂತ ಅಂದ್ಕೊಂಡಿದ್ದು ಸಮ್ಮರ್. ಈ ಮನೆಯ ಖುಷಿ ರಾಜ್. ನಮ್ಮ ಮೊಮ್ಮಗುವನು ಅಂತ ಹೇಳಿದಾಗ ರಾಜ್ ಚಿಕ್ಕ ಮಗು, ಅವನು ಕೋರ್ಟ್ಗೆ ಹೋಗಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾನೆ? ನಾವು ನಮ್ಮ ಖುಷಿಗೋಸ್ಕರ ಬೇರೆಯವರ ಮಗುವನ್ನು ಅವರಿಂದ ಹೇಗೆ ದೂರ ಮಾಡೋಕ್ಕಾಗುತ್ತೆ? ಸಮ್ಮರ್ ರಾಜ್ನ ನಿಜವಾದ ತಾಯಿ. ರಾಜ್ನನ್ನ ಹೋಗೋದಕ್ಕೆ ಬಿಡಿ ಅಂತ ಮಿಮಿ ಹೇಳಿ ಅಳತಾ ಎದ್ದು ಹೋಗ್ತಾಳೆ. ಎಲ್ಲರೂ ರಾಜ್ನನ್ನ ಸಮ್ಮರ್ ಮತ್ತು ಜಾನ್ ಜೊತೆ ಕಳಿಸ್ಕೊಳ್ಳೋದಕ್ಕೆ ಒಪ್ಕೋತಾರೆ. ರಾಜ್ನನ್ನ ಅವ್ರಿಗೆ ಒಪ್ಸೋದಕ್ಕೆ ಜಾನ್ ಮತ್ತು ಸಮ್ಮರ್ ಇದ್ದ ಹೋಟೆಲ್ಗೆ ಹೋಗ್ತಾರೆ. ಮಿಮಿಯ ಬಳಿ ಸಮ್ಮರ್ ಬಂದು, ನಾವು ವಾಪಸ್ ಹೋಗ್ತಿದ್ದೀವಿ, ರಾಜ್ ನಿನ್ನ ಮಗ ಅಂತ ಹೇಳ್ತಾಳೆ. ನಂತರ ನನ್ನ ಮಗಳು ಅಂತ ಜಾನ್ ಕಡೆಗೆ ನೋಡ್ತಾಳೆ. ಜಾನ್ ಒಂದು ಹೆಣ್ಣು ಮಗುವಿನ ಜೊತೆಗೆ ಬರ್ತಾನೆ. ತಾವು ಹೋಗುವ ದಾರಿಯಲ್ಲಿ ಒಂದು ಅನಾಥಾಶ್ರಮದ ಗೇಟಲ್ಲಿ ಅಳತಾ ನಿಂತಿತ್ತು ಈ ಹೆಣ್ಮಗು. ಈ ಮಗುವನ್ನು ನೋಡಿದ್ವಿ, ನಂತರ ಲಾಯರ್ ಜೊತೆ ಮಾತನಾಡಿ ಆ ಮಗುವನ್ನು ದತ್ತು ಪಡ್ಕೊಂಡ್ವಿ ಅಂತ ಹೇಳ್ತಾಳೆ. ರಾಜ್ನನ್ನು ನಿನ್ನಿಂದ ದೂರ ಮಾಡಿ ನಾವು ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ? ನಿನ್ನ ಮತ್ತು ರಾಜ್ನ ನೋಡಿ ನಮಗೆ ಅರ್ಥ ಆಗಿದ್ದೇನೆಂದರೆ, ತಾಯಿ ಆಗೋದಕ್ಕೆ ಮಕ್ಕಳನ್ನ ಹೆರಲೇಬೇಕು ಅಂತ ಏನೂ ಇಲ್ಲ, ತಂದೆ ತಾಯಿ ಆಗೋದಕ್ಕೆ ಮಗು ನಮ್ಮದೇ ಆಗಿರಬೇಕು ಅಂತಲೂ ಇಲ್ಲ. ಹೀಗಂತ ಸಮ್ಮರ್ ಹೇಳಿದಾಗ ಎಲ್ಲರೂ ಆನಂದ ಬಾಷ್ಪದಿಂದ ಕಣ್ಣು ತುಂಬಿಕೊಳ್ತಾರೆ. ಅನಾಥ ಮಕ್ಕಳದೇ ಒಂದು ದೇಶ ಅಂತ ಆದರೆ ಅದರ ಜನಸಂಖ್ಯೆಯಲ್ಲಿ ಜಗತ್ತಿನ 9th ದೇಶ ಆಗಬಹುದು. ಪ್ರಪಂಚಾದ್ಯಂತ 150 ಮಿಲಿಯನ್ಗೂ ಹೆಚ್ಚು ಮಕ್ಕಳು ಅನಾಥರಾಗಿದ್ದಾರೆ. ಅಂದರೆ 15 ಕೋಟಿಗೂ ಹೆಚ್ಚು ತಂದೆ ತಾಯಿಯ ಪ್ರೀತಿ ಬೇಕಿರುವಂತಹ ಅನಾಥ ಮಕ್ಕಳಿದ್ದಾರೆ. ಇಲ್ಲಿಗೆ ನಮ್ಮ ಮಿಮಿಯ ಕತೆ ಮುಗಿಯುತ್ತೆ. ಈ ಕನ್ನಡ ಎಕ್ಸ್ಪ್ಲನೇಷನ್ನ ಬರೆದಿರೋದು ರವಿಯವರು, ಮತ್ತು ಅದಕ್ಕೆ ಧ್ವನಿಯಾಗಿರೋದು ನಾನು ಮನು. ಮತ್ತೆ ಸಿಗೋಣ ಮುಂದಿನ ಒಳ್ಳೆ ಫಿಲಂ ಎಕ್ಸ್ಪ್ಲನೇಷನ್ನಲ್ಲಿ.